ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ರವಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಎಸ್ಎನ್ ಸಿದ್ದರಾಮಪ್ಪ ಅವರಿಂದ ಜಿಲ್ಲಾ ವಾರ್ತಾ ಇಲಾಖೆಯ ಕಚೇರಿ ಸಭಾಂಗಣದಲ್ಲಿ ಪತ್ರಕರ್ತರೊಂದಿಗೆ ನಡೆದ ಮಾತುಕತೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ವತಿಯಿಂದ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪ್ರದಾನ ಸಮಾರಂಭ. ದಿವಂಗತ ಸಂಜಯ್ ಕುಮಾರ್ ಎಸ್ ದುಬಲ್ಗುಂಡೆ ಅವರ ಸ್ಮರಣಾರ್ಥ ಅಂಗವಾಗಿ ರಾಜ್ಯ ಮಟ್ಟದ ಮುಕ್ತ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸಾಧಕರೊಂದಿಗೆ ಮುಖಾಮುಖಿ ಕಾರ್ಯಕ್ರಮ ಮತ್ತು ಪುಸ್ತಕ ಲೋಕಾರ್ಪಣೆ ಸಮಾರಂಭ. ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಯುವ ಉದ್ದಿಮೆದಾರರಾದ ವಿವೇಕ್ ವಾಲಿ ಅವರ 27ನೇ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಣೆ. ಕರ್ನಾಟಕ ವಸತಿ ನಿಲಯ ಶಿಕ್ಷಣ ಸಂಸ್ಥೆ ಸಂಘದ ವತಿಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳಲ್ಲಿ ಜಿಲ್ಲಾ ಮಟ್ಟದ ಕೈಬರಹ ಸ್ಪರ್ಧೆ ಆಯೋಜನೆ. ವಾರ್ತೆ ವಿವರ. ರಾಜ್ಯಾದ್ಯಂತ ಆಯಾ ಜಿಲ್ಲೆಗಳ ವಾರ್ತಾಧಿಕಾರಿಗಳು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿ ತಿಂಗಳಿಗೆ ಎರಡು ಗ್ರಾಮಗಳಲ್ಲಿ ನಡೆಸಲಿರುವ ಗ್ರಾಮ ವಾಸ್ತವ್ಯ ವಿಶೇಷ ಕಾರ್ಯಕ್ರಮಕ್ಕೆ ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಚಾಲನೆ ನೀಡಲು ಬೀದರ್ ನಗರಕ್ಕೆ ಆಗಮಿಸಲಿರುವ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಎಸ್ಎನ್ ಸಿದ್ದರಾಮಪ್ಪ ಅವರು ಬೀದರ್ನ ವಾರ್ತಾ ಇಲಾಖೆಯ ಕಚೇರಿ ಸಭಾಂಗಣದಲ್ಲಿ ಬೀದರ್ ಜಿಲ್ಲೆಯ ಪತ್ರಕರ್ತರೊಂದಿಗೆ ಕೆಲ ಹೊತ್ತು ಮಾತನಾಡಿದರು. ಸರ್ಕಾರದ ಹಲವಾರು ಜನಪರ ಯೋಜನೆಗಳ ಕುರಿತು ಪ್ರಚಾರ ಮಾಡಲು ಮತ್ತು ಆಯಾ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ಅರಿವು ಮೂಡಿಸಲು ಈಗಾಗಲೇ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿರುವ ವಾರ್ತಾ ಇಲಾಖೆಯ ವಿನೂತನ ಕಾರ್ಯಕ್ರಮಗಳಲ್ಲಿ ಗ್ರಾಮ ವಾಸ್ತವ್ಯ ಕೂಡ ಒಂದಾಗಿದೆ ಎಂದು ಮಾತನಾಡಿ ತಿಳಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ವತಿಯಿಂದ ನಗರದ ಬಿವಿಬಿ ಕಾಲೇಜಿನ ಆವರಣದಲ್ಲಿ ಹಿರಿಯ ಶರಣರಾದ ಲೋಕನಾಯಕ ಶ್ರೀ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕದ ಬಿಡುಗಡೆ ಸಮಾರಂಭ ಹಮ್ಮಿಕೊಂಡಿದ್ದು, ಈ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ಸೇರಿದಂತೆ ಜಿಲ್ಲೆಯ ಪೂಜ್ಯರು ಜನಪ್ರತಿನಿಧಿಗಳು ಉದ್ಘಾಟಿಸಿ ಸಮಾರಂಭಕ್ಕೆ ಚಾಲನೆಯನ್ನ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ವತಿಯಿಂದ ಹಮ್ಮಿಕೊಳ್ಳಲಾದ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿದರು. ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯಾಗಿಲ್ಲ, ನಮ್ಮೆಲ್ಲ ಕನ್ನಡಿಗರ ಬಹುಮುಖ್ಯ ಆದ್ಯ ಕರ್ತವ್ಯವಾಗಿದೆ. ಇಂದಿನ ಸಮಾರಂಭದ ಕೇಂದ್ರ ಬಿಂದುವೇ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರು. ಜಾತಿ ಭೇದ ಭಾವ ಪಕ್ಷಪಾತವೆನ್ನದೇ ಹಿರಿಯ ಸಾಧಕರೇ ಭೀಮಣ್ಣ ಖಂಡ್ರೆಯವರಾಗಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕಾದರೆ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಾಗೂ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರು ಒಂದೇ ಮುಖದ ಎರಡು ನಾಣ್ಯವಿದ್ದಂತೆ ಎಂದು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಬೈಲೂರಿನ ನಿಷ್ಕಲ ಮಂಟಪದ ಪೂಜ್ಯ ನಿಜಗುಣಾನಂದ ಮಹಾಸ್ವಾಮಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮನು ಬಳಿಗಾರ್, ಶಾಸಕ ಈಶ್ವರ್ ಬಿ ಖಂಡ್ರೆ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಗೀತಾ ಪಂಡಿತರಾವ್ ಚಿದ್ರಿ,
ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಗುರುನಾಥ್ ಕೊಳ್ಳೂರ್, ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಬ್ದುಲ್ ಖದೀರ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಗಳು ಅಷ್ಟೇ ಅವಶ್ಯಕತೆವಾಗಿವೆ, ಜೊತೆಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವಂತ ಬಹು ದೊಡ್ಡ ಕರ್ತವ್ಯ ಅದು ಕನ್ನಡ ಸಾಹಿತ್ಯ ಪರಿಷತ್ ಅಷ್ಟೇ ಅಲ್ಲ, ನಮ್ಮೆಲ್ಲ ಕನ್ನಡಿಗರ ಮೇಲೆ ಅದೊಂದು ಜವಾಬ್ದಾರಿ ಇದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಇಂದಿನ ಸಮಾರಂಭದ ಕೇಂದ್ರ ಬಿಂದುಗಳು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು. ಇಡೀ ನಮ್ಮ ಜಿಲ್ಲೆಯವರಿಗೆ ಭೀಮಣ್ಣ ಖಂಡ್ರೆ ಏನು ಅಂತ ಗೊತ್ತಿರೋ ಸಲುವಾಗಿ ನಾನು ಅವ್ರಿಗೆ ಹೆಚ್ಚಿಗೆ ಏನು ಮಾತಾಡಿದ್ರೆ ಒಂದು ಮಾತನ್ನ ಹೇಳ್ತೀನಿ, ಎಲ್ಲ ಜಾತಿ ಮತ ಧರ್ಮ ಪಕ್ಷಕ್ಕಿಂತ ದೊಡ್ಡದಾಗಿ ನಿಂತವರು ಮತ್ತು ನಮ್ಮ ಜಿಲ್ಲೆಯ ಹಿರಿಯ ಸಾಧಕರಲ್ಲಿ ಒಬ್ಬರಾಗಿರುವರೇ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು. ಬದಲು ಈ ಭಾಗದಲ್ಲಿ ನಾವೆಲ್ಲ ಭಾಗದಿಂದ ಕೇಳ್ತಾ ಇರ್ತೇವೆ, ಹೊರಗಡೆ ಉರ್ದು ಬೋರ್ಡ್ ಹಾಕೋದ ಮೂಲಕ ಒಳಗೆ ನಮ್ಮ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕನ್ನಡವನ್ನ ಕಲಿಸಿದ್ರು ಅಂತ ಹೇಳಿ. ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮತ್ತು ಭೀಮಣ್ಣ ಖಂಡ್ರೆಯವರು ಅವರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇವತ್ತು ಇಷ್ಟೊಂದು ಶಿಕ್ಷಣ ಸಂಸ್ಥೆ ದೊಡ್ಡದಾಗಿರ್ಬೋದು, ಈ ಭಾಗದಲ್ಲಿ ಕನ್ನಡದ ಜೀವಂತಿಕೆ ಅದ್ರದ್ದು ಏನಾದ್ರು ಒಂದಿಷ್ಟು ಪ್ರತೀಕತೆ ಯಾರು ಇದ್ರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮತ್ತು ಭೀಮಣ್ಣ ಖಂಡ್ರೆಯವರು. ಇವತ್ತು ಭೀಮಣ್ಣ ಖಂಡ್ರೆಗೆ ಈ ವೇದಿಕೆಯಲ್ಲಿ ಇಲ್ಲಿ ಗೌರವಿಸೋದಂದ್ರೆ ಇಡೀ ಜಿಲ್ಲೆಯ ಎಲ್ಲ ಗೌರವಿತ ಸಾಹಿತಿಗಳಿರ್ಬೋದು ಮತ್ತು ಎಲ್ಲ ಚಿಂತಕರಿರ್ಬೋದು ಅವ್ರಿಗೆಲ್ಲರಿಗೂ ಸಹ ಗೌರವ ಮಾಡಿದ ಹಂಗೇನೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಜ್ಯಾಧ್ಯಕ್ಷ ಡಾಕ್ಟರ್ ಮುನು ಬಳಿಗಾರ್ ಸರ್ಗೆ ಒಂದು ಅಭಿನಂದನೆ ಸಲ್ಲಿಸಲೇಬೇಕು. ಸುಮಾರು ಒಂದು 6 ತಿಂಗಳಿಂದ ಸರ್ ಒಂದು ವರ್ಷ ಆಯ್ತು ನೀವು ಬೀದರ್ ಬರಬೇಕು ಅಂದಾಗ ಕಳೆದ ಸಲ ಒಂದು ಮಾತನ್ನ ಹೇಳಿದ್ರು, ನೀನ್ ಯಾವುದೇ ಸಮ್ಮೇಳನ ವಿಚಾರ ಸಂಕಿರಣ ಗೋಷ್ಠಿಗಳಂದ್ರೆ ಬರಲ್ಲ, ಹಿರಿಯರಾಗಿಂತ ಭೀಮಣ್ಣ ಖಂಡ್ರೆಗೆ ನೀನ್ ಸನ್ಮಾನ ಮಾಡ್ತೀನಿ ಅಂದ್ರೆ ನಾನು ಬರ್ತೀನಿ ಅಂತಕ್ಕಂತ ಮಾತನ್ನ ಒಪ್ಕೊಂಡು ಅನೇಕ ಕಾರ್ಯಕ್ರಮಗಳ ಒತ್ತಡದ ಮಧ್ಯವೂ ಸಹ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಯಾಕೋ ನನಗೆ ಡಾಕ್ಟರ್ ಮನು ಬಳಿಗಾರ್ ಅಂದ್ರೆ ಬಹಳಷ್ಟು ಪ್ರೀತಿ ಮತ್ತು ಅಷ್ಟೇ ಗೌರವ, ಕಾರಣ ಅಷ್ಟೇನೆ ಅವರೊಬ್ಬ ಹೆಸರಾಂತ ಸಾಹಿತಿಗಳಂತ ನಾನು ಹೇಳಿದೆ, 32 ಕೃತಿಗಳು ತಂದಂತ ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ಚಿಂತಕರು ಮತ್ತು ಸಾಹಿತಿಗಳಲ್ಲಿ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರೊಬ್ಬರು. ಇವತ್ತು ಅನೇಕ ಸಂಘ ಸಂಸ್ಥೆಗಳಿಗೆ ಬಹಳಷ್ಟು ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ಕೆಲವೊಬ್ಬರು ಮಾತ್ರ ಒಂದಿಷ್ಟು ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗ್ತಾರೆ, ಅಂತ ಹೆಜ್ಜೆಯ ಗುರುತುಗಳನ್ನ ಬಿಟ್ಟು ಹೋಗುವುದರಲ್ಲಿ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ಸೇರ್ತಾರೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾರಣ ಎಷ್ಟೇನೆ, ಈ ಸಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನನಗೂ ಸಹ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟು ಅವ್ರ ಜೊತೆಗೆ ಇಲ್ಲಿನ ಜಿಲ್ಲಾಧ್ಯಕ್ಷರಿಗೆ ಒಂದಿಟ್ಟು ಅವಕಾಶ ಮಾಡಿಕೊಟ್ಟಿದ್ರಲ್ಲ, ನಿಮಗೊಂದು ಅಭಿನಂದನೆ ಸಲ್ಲಿಸಲೇಬೇಕು, ಜೊತೆಗೆ ಬಳಿಗಾರ್ ಸರ್ಗೆ ಒಂದು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕಂದ್ರೆ ಅಂತರ ಅವಧಿಯಲ್ಲಿ ನಾವೆಲ್ಲರೂ ಜಿಲ್ಲಾಧ್ಯಕ್ಷರಿಗೆ ಕೆಲಸ ಮಾಡೋದೇ ನಮ್ಮೊಂದು ಸೌಭಾಗ್ಯ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಬಂದವಳೆ ಕನ್ನಡ ಪರಿಷತ್ತಿನ ಇತಿಹಾಸದಲ್ಲಿ ಯಾವುದೇ ನಾವು ವಿಶ್ವ ಮಟ್ಟದ ರಾಷ್ಟ್ರ ಮಟ್ಟದ ಸಮ್ಮೇಳನಗಳನ್ನು ಹಿಂದೆ ನಾವೆಂದೂ ಮಾಡಿರಲೇ ಇಲ್ಲ, ಆದರೆ ಡಾಕ್ಟರ್ ಮನು ಬಳಿಗಾರ್ ಸರ್ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿ ಹಿಡಿದ ನಂತರ ದೂರದ ಬೆಹರನ್ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಆಯೋಜಿಸುವಂತ ಕೀರ್ತಿ ಅದು ಬಳಿಗಾರ್ ಸರ್ಗೆ ಸಲ್ಲುತ್ತೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದಷ್ಟೇ ಮಾಡಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನೂ ಗಟ್ಟಿ ಅವನು ಮಾಡಬೇಕು ಅಂತ ದಿಶೆಯಲ್ಲಿ ಇವತ್ತು ಗೋವಾ ಇರ್ಬೋದು, ಮುಂಬೈ ಇರ್ಬೋದು, ಈ ತರ ಹಲವಾರು ಕಡೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಘಟಕಗಳನ್ನ ಸ್ಥಾಪಿಸಿದ್ದಾರೆ. ಜೊತೆಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಶತಮಾನೋತ್ಸವ ಖಂಡಿತ ಬಂಧುಗಳೇ, ಆದ್ರೆ ಬಳಿಗಾರ್ ಸರ್ ಅವರ ಅಧ್ಯಕ್ಷ ಆದಂತರ 1 ಲಕ್ಷಕ್ಕೂ ಹೆಚ್ಚು ಹೊಸ ಸದಸ್ಯರನ್ನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿರುವುದು ನಿಜವಾಗ್ಲೂ ಒಂಥರ ಹೆಮ್ಮೆನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಇವತ್ತು ನಾವೆಲ್ಲರೂ ಬರೀ ಕನ್ನಡದ ಭಾಷೆ ಅಷ್ಟೇ ಅಲ್ಲ, ಅದು ನಮ್ಮೆಲ್ಲರ ಸಾಂಸ್ಕೃತಿಕ ಬದುಕು. ಸಂಜಯ್ ಕುಮಾರ್ ಎಸ್ ದುಬುಲ್ಗುಂಡೆಯವರ ಸ್ಮರಣಾರ್ಥ ಅಂಗವಾಗಿ ಬೀದರ್ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಡಿಸೆಂಬರ್ 14 ಮತ್ತು 15ರಂದು ಆಯೋಜಿಸಿರುವ ರಾಜ್ಯ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭವನ್ನ ಬೀದರ್ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದು, ಸಂಸದರಾದ ಭಗವಂತ ಖೂಬ ಅವರು ಸಂಜಯ್ ಕುಮಾರ್ ಎಸ್ ದುಬುಲ್ಗುಂಡೆಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ 2 ದಿನದ ರಾಜ್ಯ ಮಟ್ಟ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿದರು. ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಹಮ್ಮಿಕೊಳ್ಳಲಾದ ರಾಜ್ಯ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನ ಬೀದರ್ನ ಲೋಕಸಭೆ ಸದಸ್ಯರಾದ ಭಗವಂತ ಖೂಬ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ಮಕ್ಕಳು ಪಾಠದೊಂದಿಗೆ ಆಟಗಳಲ್ಲಿಯೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಮಾನಸಿಕವಾಗಿ ಹಾಗೂ ದೈಹಿಕವಾಗಿಯೂ ಸದೃಢರಾಗಬೇಕು ಎಂದು ಕ್ರೀಡಾಪಟುಗಳಿಗೆ ಕರೆಯನ್ನು ನೀಡಿದರು. ಕಳೆದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು, ಮಕ್ಕಳು ಹಾಗೂ ಯುವಕರು ದೈಹಿಕವಾಗಿ ಸದೃಢರಾಗಿದ್ದಾರೆ, ದೇಶವು ಸದೃಢವಾಗಿರುತ್ತದೆ. ಈ ನಿಟ್ಟಿನಲ್ಲಿ ದೇಶದ ಯುವಕರು ಮೊಬೈಲ್ಗಳಿಂದ ಮುಕ್ತರಾಗಬೇಕು, ದುಶ್ಚಟಗಳಿಂದ ದೂರವಿರಬೇಕು, ಆಗ ದೇಶ ಸದೃಢ ಹಾಗೂ ಸಶಕ್ತ ಭಾರತ ದೇಶವಾಗಿ ಹೊರಹೊಮ್ಮುತ್ತದೆ. ಇದರಲ್ಲಿ ಯುವ ಸಮೂಹ ಕಾರ್ಯಪ್ರವೃತ್ತರಾಗುವುದು ತೀರಾ ಅಗತ್ಯವಾಗಿದೆ ಎಂದು ತಿಳಿಸಿದರು.
ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರು ಮಾತನಾಡಿ, ನಮ್ಮ ಗೆಳೆಯರ ಗುಂಪಿನಲ್ಲಿ ಎಲ್ಲರ ಆತ್ಮೀಯನಾಗಿದ್ದ ಡಾಕ್ಟರ್ ಸಂಜಯ್ ಕುಮಾರ್ ದುಬುಲ್ಗುಂಡಿ ಅವರು ನಮ್ಮನ್ನ ಅಗಲಿ ಒಂದು ವರ್ಷವಾದರೂ ಇವರು ಇನ್ನೂ ನಮ್ಮ ಗೆಳೆಯರ ಜೊತೆಯಲ್ಲಿಯೇ ಇದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಅಂಗಳಕ್ಕೆ ಸಿಂಥೆಟಿಕ್ ಮ್ಯಾಟ್ ಹಾಕಲು ಸಂಸದರ ನಿಧಿಯಲ್ಲಿ ಅನುದಾನ ನೀಡಬೇಕು ಎಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಮಾಜಿ ಸಚಿವರು ಹಾಗೂ ಬೀದರ್ನ ಶಾಸಕರಾದ ರಹೀಂ ಖಾನ್, ಅಂತಾರಾಷ್ಟ್ರೀಯ ರೆಫ್ರಿ ಯೋಗೇಶ್ ಪಾಟೀಲ್, ದಿವಂಗತ ಸಂಜಯ್ ಕುಮಾರ್, ಎಸ್ ದುಬುಲ್ಗುಂಡೆ ಅವರ ಧರ್ಮಪತ್ನಿ ಶ್ರೀಮತಿ ರೇಖಾ ದುಬುಲ್ಗುಂಡೆ, ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಮಕ್ಸೂರ್ ಚಂದ್, ಉಪಾಧ್ಯಕ್ಷರಾದ ಡಾಕ್ಟರ್ ಶಿವಶಂಕರ್ ಭದ್ಮುರ್ಗೆ, ಕಾರ್ಯದರ್ಶಿ ಪ್ರಕಾಶ್ ಭೂರೆ, ಶಟ್ಲರ್ ಕ್ಲಬ್ ಅಧ್ಯಕ್ಷರಾದ ಓಂಕಾರ್ ಕುಂಚ್ಗೆ, ಉದ್ಯಮಿ ಎಂಡಿ ಇರ್ಫಾನ್ ಮತ್ತು ಸಲಹೆಗಾರ ಅಶೋಕ್ ಪಾಟೀಲ್, ರವಿಶಂಕರ್ ಶೆಟ್ಟಿ, ಶ್ರೀಮತಿ ಸುಜಾತಾ ಪಾಟೀಲ್ ಇವರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಇದ್ದರು. ಅದರಂತೆ ಕಾರ್ಯಕ್ರಮದಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಬೀದರ್ ಜಿಲ್ಲೆಯ ಕೀರ್ತಿ ಹೆಚ್ಚುತ್ತಿರುವ ಯುವ ಕ್ರೀಡಾಪಟುಗಳಾದ ಪೃಥ್ವಿ, ನೆಹಾಲ್ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ನೂರಾರು ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳು ಕೂಡ ಪಾಲ್ಗೊಂಡಿದ್ದರು. ಆಟದಲ್ಲಾಗಲಿ ಮತ್ತು ಪ್ರತಿಸ್ಪರ್ಧೆಯಲ್ಲಾಗಲಿ ಅದು ಅಸಾಧ್ಯ, ಆದರೂ ಕೂಡ ಅಷ್ಟೇ ಪರಿಶ್ರಮ, ಅಷ್ಟೇ ಶ್ರದ್ಧೆ ನಾವು ಆಡಿದಾಗ ಈ ಸರ್ತಿ ಪ್ರಥಮ ಸ್ಥಾನ ಬರಲಿಲ್ಲದಿದ್ದರೂ ಕೂಡ ಮುಂದಿನ ದಿನಗಳಿಗೆ ಅವಕಾಶಗಳು ನಮ್ಮ ಜೀವನದಲ್ಲಿ ಬರ್ತೇವೆ ಅನ್ನೋ ಒಂದು ಆಶಾಭಾವನೆಯಿಂದ ತಾವೆಲ್ಲ ನಮ್ಮ ಯುವ ಕ್ರೀಡಾಪಟುಗಳು ಆ ಒಂದು ಆಶಾಭಾವನೆಯಿಂದ ನಿರಂತರವಾಗಿ ಆಡಬೇಕು, ಆಡುವಂತ ಮನೋಭಾವವನ್ನು ಹೊಂದಬೇಕನ್ನುವಂಥದ್ದನ್ನ ನಿಮ್ಮೆಲ್ಲರಿಗೆ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಚಂದ್ ಅವರು ಹೇಳಿದಾಗೆ ಯುವ ಪೀಳಿ ಮೊಬೈಲ್ನಲ್ಲಿ ಇನ್ನಿತರ ವ್ಯರ್ಥ ಚಟುವಟಿಕೆಗಳಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದಂಥದ್ದು ಅದು ಸಮಾಜಕ್ಕೆ ಮತ್ತು ದೇಶದ ಭವಿಷ್ಯಕ್ಕೆ ಕೂಡ ಬಹಳಷ್ಟು ಕಳವಳಿಕಾರವಾದಂಥ ಸಂಗತಿ ಅದನ್ನು. ಅದಕ್ಕೆ ಕಳೆದ 5.5 ವರ್ಷಗಳಿಂದ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಹೋದ ವರ್ಷ ಫಿಟ್ ಇಂಡಿಯಾ ಅನ್ನುವಂಥ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಕೇವಲ ಯುವಕರಿಗೆ ಮಾತಲ್ಲ, ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಫಿಟ್ ಆಗಿರಬೇಕು ಅನ್ನುವಂಥ ಉದ್ದೇಶದಿಂದ ಕಾರ್ಯಕ್ರಮವನ್ನು ಕೊಟ್ಟು ಇಡೀ ದೇಶದಲ್ಲಿ ಒಂದು ಒಳ್ಳೆ ರೀತಿ ಯಶಸ್ವಿಯ ಆಗುವಂಥ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಮುಂದಿನ ಒಂದು ವಾರ ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಕೂಡ ಆ ಒಂದು ಫಿಟ್ ಇಂಡಿಯಾ ಕಾರ್ಯಕ್ರಮ ನಡೀತಾ ಇದೆ. ಜೀವನದಲ್ಲಿ ಓದಿದ್ದನ್ನು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಳ್ಳೋದನ್ನು ಗುರಿಯನ್ನು ಇಟ್ಕೊಂಡು ಸಂಪೂರ್ಣ ಜೀವನದ ಇನ್ನಿತರ ನಮ್ಮ ಅವಕಾಶಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಗೊತ್ತಿನ ಜೀವನದಲ್ಲಿ. ಯಾಕೆ ಎಲ್ಲ ನಮ್ಮ ಸ್ನೇಹಿತರು ಕೂಡಿ, ನಮ್ಮ ಸ್ನೇಹಿತ ಭಾಳಷ್ಟು ಯಾವುದೇ ಒಂದು ಭಾಳ ಜನರಿಗೆ ಅವ್ರು ಸಹಾಯ ಮಾಡಿದರು, ಮತ್ತು ಯಾವುದೇ ಒಂದು ಗರೀಬ್ ಪೇಷಂಟ್ ಹೋಗಲಿ, ಯಾರೇ ಒಂದು ಏನೇ ಹೋಗಲಿ, ಅವ್ರಿಗೆ ಸಹಾಯ ಮಾಡಲಿ ಮೊದಲನೇ ಕೈ ಅಂದರೆ ಅದು ನಮ್ಮ ಸ್ನೇಹಿತ ಸಂಜಯ್ ಅಂತ ಹೇಳಿಕೊಡ್ತೀನಿ. ನಮ್ಮದೇ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಲಿ, ಭಾಳ ಜನರದು ಇದು ನಮಗೆ ನಮ್ಮ ಮಧ್ಯೆ ಇದ್ದಾನಂತ ನಾವು ಅವ್ರು ನೆನೆಸ್ತಾ ಇತ್ತು. ಈಗಲೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ನಮ್ಮ ಸ್ನೇಹಿತರು ದಿನಾನೂ ಒಂದು 5-6 ಸಲ ನಾವು ಅವ್ರಿಗೆ ನೆನೆಸ್ತೇವೆ. ಆ ಒಂದು ಎಂದು ಬರಲಾರಂತ ನಮ್ಮ ಸ್ನೇಹಿತನದು 5 ದಿವಸ ಗೊತ್ತಾ 1 ವರ್ಷ ಇತ್ತು, ಅಂದರೂ ಕೂಡ ನಮ್ಮ ಮಧ್ಯೆ ಇದ್ದಾನೆ ಅವನು. ಎಂದು ಅವನು ಏ ಲೋಕ ತ್ಯಾಯಿಸಿನ ಎಂದೂ ನಾವು ಅರ್ಥ ಮಾಡಿಕೊಂಡಿಲ್ಲ. ನಮ್ಮ ಜೊತೆ ಇದನ್ನಂತೆ ನಾವು ದಿನನಿತ್ಯ ನಾವು ಅವನಿಗೆ ನೆನೆಸ್ತಾ ಇದ್ದೀವಿ. ಅದಕ್ಕೊಂದು ಒಳ್ಳೆ ಇದು ಏನು ಕಾರ್ಯಕ್ರಮ ಇವತ್ತು ಮಾಡಿದ್ದೀವಿ, ಪ್ರತಿ ವರ್ಷ ಕೂಡ ಇದೇ ದಿನದಲ್ಲಿ ಇದಿಷ್ಟು ಇದಕ್ಕಿಂತ ಹೆಚ್ಚು ನಾವು ಟೂರ್ನಮೆಂಟ್ ನಾವೆಲ್ಲ ಬೆಳೆಯ ಜೊತೆ ಹಾಗೂ ನಮ್ಮ ಅಧ್ಯಕ್ಷ ಏನು ಮಾಡ್ತೀವಿ, ಪ್ರತಿ ವರ್ಷ ಇದು ಕಾರ್ಯಕ್ರಮ ಇರುತ್ತೆ. ಇದು ಟೂರ್ನಮೆಂಟು, ಇದು ಮುಂದಿನ ದಿನದಲ್ಲಿ ಈಗ MP ಸಾಹೇಬರು ರೈತ ಕಾಣ್ಕೊಂಡು ಬಂದಾರೆ, ನಮ್ಮ ಅಸೋಸಿಯೇಷನ್ಲಿಂದು
ಸಿಂಥೆಟಿಕ್ ಫುಡ್ ಬಗ್ಗೆ ನಾವು ಮನವಿ ಮಾಡಿದ್ದೆವು, ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಅದು ಆಯ್ತು, ಸ್ಟೇಟ್ ಲೆವೆಲ್ ಕೆಲವರು ಸಿಂಥೆಟಿಕ್ ಉಡನ್ ಕೇಳೋದಕ್ಕೆ ಅಂತ ಪ್ಲೇಸ್ ಬರ್ತಾ ಇಲ್ಲ. ಅದಕ್ಕೆ ಸುಮಾರು ಇನ್ನೊಂದು ಮುಂಜಾನೆ 100 ಜನ ಬರ್ತಾರೆ ಆಡ್ಲಿಕ್ಕೆ, ಸಂಜೆ 100 ಜನ ಬರ್ತಾರೆ, ಅಧಿಕಾರಿಯರ ಬಿಸ್ನೆಸ್ ಮ್ಯಾನ್ ಯುವಕರು. ಯಾಕಂದ್ರೆ ಒಬ್ರು ಶಾಸಕರು ಒಬ್ರು ಮತ್ತೆ ಜನಪ್ರಿಯ ಸಂಸದರಿದ್ದಾರೆ ಇಲ್ಲಿ ಹೆಚ್ಚಿನ. ಇಲ್ಲಿ ಬೀದರ್ ಜಿಲ್ಲೆಯ ಹುಡುಗರು ರಾಜ್ಯಕ್ಕಾಗಲಿ ಅಂತಾರಾಷ್ಟ್ರೀಯ ಮೆಟ್ಲಕ್ಕೆ ಕಾರಣ ಆಗ್ತದೆ. ಸಿಂಥೆಟಿಕ್ ಕೋಟು ಇನ್ನಷ್ಟು ಚೆನ್ನಾಗಿ ಆಡ್ಬೋದು, ಅದು ಜಿಲ್ಲೆ ಹೆಸರು ಬರ್ತದೆ, ನಿಮಿಬ್ಬರಿ ಕೂಡ ಹೆಸರು ಬರ್ತದೆ. ಅದಕ್ಕೆ ಮುಂದಿನಿಂದಲೂ ತಾವು ಕಡೆ ಮೆಲುಕು ಹಾಕ್ಬೇಕಂತ ವಿನಂತಿ ಮಾಡಿಕೊಂಡು ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ವಾವ್, ಗೋಲ್ಡ್ ವೇಟ್ ಪೂಜ್ನ ಪ್ರೈಸ್ ಚೆಕ್. ಗೋಲ್ಡ್ ಕಾ ವೇಟ್ ಅಲಗ್, ಪ್ರೆಷರ್ ಸ್ಟೋನ್ಸ್ ಕಾ ವೇಟ್ ಅಲಗ್, ಔರ್ ಮೇಕಿಂಗ್ ಚಾರ್ಜಸ್ ಅಲಗ್ ಅಲಗ್ ಅಲಗ್. ಸೊ ಗೋಲ್ಡ್ ಕೆ ಲಿಯೆ ಗೋಲ್ಡ್ ಕಾ ಪ್ರೈಸ್ ಪೇ ಕರಿಯೆ. ವಾವ್, ಸಬ್ ಬಿಲ್ ಮೇ ಬಿ ಆಯೇಗಾ ಫ್ಯೂಚರ್ ಕೆ ಲಿಯೆ ಟ್ರಾನ್ಸ್ಪರೆನ್ಸಿ. ಯೆ ಹೈ ಮಾಲಬಾರ್ ಪ್ರಾಮಿಸ್. ಇಟ್ಸ್ ಆಲ್ಸೋ ವಾವ್. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ವತಿಯಿಂದ ನನ್ನ ಜೀವನ ನನ್ನ ಸಾಧನೆ ಸಾಧಕರೊಂದಿಗೆ ಮುಖಾಮುಖಿ ಕಾರ್ಯಕ್ರಮ ಹಾಗೂ ಡಾಕ್ಟರ್ ರಘುಶಂಕರ್ ಭಾತಂಬ್ರ ಅವರ ಮತ್ತು ಶಿಕ್ಷಣ ಸಿರಿ ಡಾಕ್ಟರ್ ಪೂರ್ಣಿಮಾ ಜಿ ಅವರ ಪುಸ್ತಕ ಲೋಕಾರ್ಪಣೆ ಸಮಾರಂಭವನ್ನ ಸಡಗರ ಸಂಭ್ರಮದಿಂದ ಜ್ಞಾನಸುಧ ವಿದ್ಯಾಲಯ ಮಾಮನ್ಕೇರಿ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಹಾಗೂ ಸಂಸದರಾದ ಭಗವಂತ ಖೂಬಾ ಅವರು ಶಿಕ್ಷಣ ಸಿರಿ ಡಾಕ್ಟರ್ ಪೂರ್ಣಿಮಾ ಜಿ ಅವರ ಪುಸ್ತಕ ಲೋಕಾರ್ಪಣೆ ಮಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜ್ಞಾನಸುಧ ಶಿಕ್ಷಣ ಸಂಸ್ಥೆ ಬೀದರ್ ವತಿಯಿಂದ ಹಮ್ಮಿಕೊಳ್ಳಲಾದ ನನ್ನ ಜೀವನ ನನ್ನ ಸಾಧನೆ ಸಾಧಕರೊಂದಿಗೆ ಮುಖಾಮುಖಿ ಕಾರ್ಯಕ್ರಮ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಸಂಸದರಾದ ಭಗವಂತ ಖೂಬಾ ಅವರು ಪುಸ್ತಕ ಲೋಕಾರ್ಪಣೆಯನ್ನು ಮಾಡಿ ಮಾತನಾಡಿದರು. ಅದರಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಶಿಕ್ಷಣ ಸಿರಿಯ ಖ್ಯಾತಿ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ಈ ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ್ರ ಶೆಟ್ಟಿ, ಖ್ಯಾತ ವೈದ್ಯರಾದ ವಿಜಯಶ್ರೀ ಬರ್ಶೆಟ್ಟಿ, ವಂದೇ ಮಾತರಂ ಇಂಟರ್ನ್ಯಾಷನಲ್ ಸ್ಕೂಲ್ನ ಕಾರ್ಯದರ್ಶಿಗಳಾದ ಶ್ರೀಮತಿ ರತ್ನಾ ಪಾಟೀಲ್, ಜ್ಞಾನಸುಧ ವಿದ್ಯಾಲಯದ ನಿರ್ದೇಶಕರಾದ ಮುನೇಶ್ವರ್ ಲಾಖಾ, ಎಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷರಾದ ರವಿ ಮೂಳಿಗೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಜೀವನದ ಆಧಾರಿತ ಪುಸ್ತಕಗಳನ್ನು, ರಾಜ್ಯ ಮಟ್ಟದ ಸಾಧಕರ ಪುಸ್ತಕಗಳನ್ನು ಬಹಳಷ್ಟು ನೋಡಿದ್ದೀವಿ, ನಾವು ಓದಿದ್ದೀವಿ. ಆದರೆ ನಮ್ಮ ಮಧ್ಯದಲ್ಲಿ ಇದ್ಕೊಂಡು ಅವರ ಜೀವನದಲ್ಲಿ ಮಾಡಿದಂಥ ಸಾಧನೆಗಳನ್ನು ಪರಿಚಯಿಸುವಂಥ ಕೆಲಸ ಮಾಡಿದಂಥ ಬೀದರ್ ಕನ್ನಡ ಸಾಹಿತ್ಯಕ್ಕೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕದ ಅಭಿನಂದನೆ ಧನ್ಯವಾದಗಳನ್ನು. ಮತ್ತು ಇವರು 17ನೆಯ ಸಾಧಕರ ರೂಪದಲ್ಲಿ ನಮ್ಮವರೇ ಆದಂತ ಅವರ ಜೀವನದಲ್ಲಿ ಸಾಕಷ್ಟು ಸಂಘರ್ಷಗಳು, ಕಷ್ಟಗಳ ಮಧ್ಯದಲ್ಲಿ ಸಾಹಸವನ್ನು ಮಾಡಿದಂತ ಸೋದರಿ ಪೂರ್ಣಿಮಾ ಜೀವರ ಒಂದು ಸಾಧನೆ ಪುಸ್ತಕವನ್ನು ತಂದಿದ್ದಕ್ಕೂ ಕೂಡ ಪೂರ್ಣಿಮಾಜಿ ಎನ್ನುವಂತಹ ಈ ಗ್ರಂಥವನ್ನ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳಿ ಘೋಷಿಸಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ರಘುಶಂಕರ್ ಭಾತಂಬ್ರವರು ಬರೆದಿದ್ದಾರೆ. ಆ ಮೇಡಮ್ ಅವರು ಅವರ ಅತ್ತೆಯಾಗಿನೆ ನಮ್ಮ ಸಹೋದರಿ ಡಾಕ್ಟರ್ ಪೂರ್ಣಿಮಾ ಅವರು ಸಹೋದರತೆಯಾಗಿ ಸುಂದರವಾಗಿದ್ದಾರೆ ಅಂತ ನಾನು ಇಲ್ಲಿ ನೋಡಿ ಏನು ಭಾಳ ಯಾರೋ ಹಳೆ ಹೆಣ್ಮಗಳಿರಬೇಕು ಅಂತ ಹೇಳ್ಕೊಂಡು ಈ ಫೋಟೋ ನೋಡಿ ಇಲ್ಲಿ ಬಂದು ನೋಡಿದ್ರೆ ಅವರು ನಮ್ಮ ತಂಗಿ ಥರ ಇನ್ನೂ ಸಣ್ಣವರೇ ಅದರ. ಅದಕ್ಕೆ ಇಂಥ ಒಂದು ಸಣ್ಣ ವಯಸ್ಸಿನಲ್ಲಿಯೇ ಹಿರಿದಾದ ಸಾಧನೆ ಮಾಡಿದಂತಹ ಸಹೋದರಿ ಪೂರ್ಣಿಮಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ
ನಾನು ಹುಟ್ಟೂರು ಉಪಾಧ್ಯಾಯ ಸದಸ್ಯ. ಸುರೇಶ್ ಶೆಟ್ಟಿ ಯಾವಾಗಲೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದಾರೆ ಸಾಹಿತ್ಯ ಪರಿಷತ್ನೊಳಗೆ. ಏನೇ ಹೊಸದು ಮಾಡಬಹುದು ನಮ್ಮಲ್ಲಿಂದ ಕೇಳ್ತಾರ, ಬೇರೆ ಜನರ ಅಭಿಪ್ರಾಯ ಪಡಿತಾರ. ಬಹಳ ಒಬ್ಬ ಜವಾಬ್ದಾರಿಯುತವಾದಂಥ ಒಬ್ಬ ಮನುಷ್ಯ. ಸಣ್ಣ ವಯಸ್ಸಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಲ್ಲ ಹಿರಿಯರಿಗೆ ಗೌರವ ಕೊಟ್ಟು ಗೌರವವನ್ನು ತೆಗೆದುಕೊಳ್ಳುವಂತಹ ಒಬ್ಬ ಮನುಷ್ಯ. ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್ ಅವರಿಗೆ ಹೇಳ್ತಾ ಇದ್ರು, ಎಲ್ಲರೂ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದನ್ನೇ ನೆನೆಸ್ಕೊಂಡ್ರೆ ಮಾಡಬೇಕು ಅಂತ ಮನಸ್ಸಲ್ಲಿ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಶತಾಯ ತತಾಯ ಪ್ರಯತ್ನ ಪಟ್ಟು ಅದನ್ನು ಮಾಡಿ. ಪಂದ್ಯ ಒಂದು ಉದಾಹರಣೆ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಯಾಕಂತಂದ್ರೆ ಸರ್ ಅವರಿಗೆ ಹೋಗ್ಲಿಕ್ಕಿದೆ, ನಾನು ಎಂ ಎ ಓದ್ತಾ ಇದ್ದೆ. ಕಠಿಣ ಜೀವನದಲ್ಲಿ ಕಾಠಿಣ್ಯ ಯಾವ ತರಹದ ಯಾವ್ಯಾವ ರೂಪಗಳಲ್ಲಿ ಬರ್ತದೆ ಅನ್ನೋದನ್ನ ನೋಡ್ರಿ. ನಾನಾಗ ಎಂ ಎ ಓದ್ತಾ ಇದ್ದೆ, ಫೈನಲ್ ಇಯರ್ ಎಂ ಎ ನಲ್ಲಿದ್ದೆ. ನಮ್ಮ ಅತ್ತೆಯವರು ಇಲ್ಲೇ ಕೂತಿದ್ದಾರೆ, ಸುಳ್ಳು ಹೇಳೋದಕ್ಕಂತೂ ಆಗಲ್ಲ. ನಾನು ಎಂ ಎ ಓದ್ತಾ ಇದ್ದೆ, ಫೈನಲ್ ಇಯರ್ ನಲ್ಲಿದ್ದೆ. ಬಸ್ಸುರಿ ಯಾವಾಗ ನಾನು, ನೀವೆಲ್ಲ ನನ್ನ ದೊಡ್ಡ ಮಗಳನ್ನ ನೋಡಿದ್ದೀರಿ, ಅವಳನ್ನ ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೇನೆ. ಇವತ್ತು ನನ್ನ ದೊಡ್ಡ ಮಗಳಿಗೆ ನಾನು ಪ್ರೆಗ್ನೆಂಟ್ ಇದ್ದೆ. ಆಗ ಅಕ್ಟೋಬರ್ ಸಮಯದಲ್ಲಿ ನಾನು ಸುಮಾರು 7 ತಿಂಗಳಾಗಿತ್ತು. ಅದಕ್ಕೆ ನಾನು ನಮ್ಮ ಎಚ್ ಒ ಡಿ ಅವ್ರಿಗೆ ಹೇಳಿದೆ, ಮೇಡಮ್ ನಾನು ಇವಾಗ ಹೋದ್ರೆ ಬರಲ್ಲ ವಾಪಸ್ಸು, ಸರಿನಾ ಅಂತ ಕೇಳಿದೆ. ಸೆಕೆಂಡ್ ಫೈನಲ್ ಇಯರ್ ಎಕ್ಸಾಮಿನೇಷನ್ ವಿಲ್ ಬಿ ಇನ್ ದ ಮಂತ್ ಆಫ್ ಮಾರ್ಚ್, ಸೊ ಸರಿನಾ ಅಂತ ಕೇಳಿದೆ. ಅವರು ಸರಿ ಅಮ್ಮ ಹೋಗು ಅಂತ ಹೇಳ್ಬಿಟ್ಟು ಬಂದೆ. ಫಸ್ಟ್ ಪ್ರೆಗ್ನೆನ್ಸಿ, ದೊಡ್ಡ ಮನೆ, ಸುಮಾರು 40-45 ಜನರ ಮನೆ ನಮ್ದು. ಫಸ್ಟ್ ಪ್ರೆಗ್ನೆಂಟ್ ನಾನು ಆ ಮನೆಯಲ್ಲಿ, ಅಂದ್ರೆ ಸೊಸೆಯಲ್ಲಿ ನಾನೇ ಫಸ್ಟ್ ಸೊಸೆ. ಹಂಗಾಗಿ ಮನೆಯಲ್ಲಿ ಯಾವಾಗ್ಲೂ ಸಂತೋಷದ ವಾತಾವರಣ ಇದೆ. ಅದು ಅವ್ರ ಅದು ತರದ್ದು, ಇವ್ರ ಇದು ತರದ್ದು, ಇದು ತಿನ್ನು ಅದು ತಿನ್ನು, ಹಾಗೆ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಬೀದರ್ ನಗರದ ಗುರುದ್ವಾರ ಫಂಕ್ಷನ್ ಹಾಲ್ನಲ್ಲಿ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರ ಮೊಮ್ಮಗರಾದ ಯುವ ಉದ್ಯಮೆದಾರರಾದ ವಿವೇಕ್ ದೀಪಕ್ ವಾಲಿಯವರ 27ನೇ ವರ್ಷದ ಜನ್ಮದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಪ್ರಯುಕ್ತ ಬಂಧು ಮಿತ್ರರು, ಸಂಘಟನೆಯ ಮುಖಂಡರು, ಗಣ್ಯಾತಿಗಣ್ಯರು ಮತ್ತು ಉದ್ದಿಮೆದಾರರು ಸೇರಿದಂತೆ ಅನೇಕರು ಜನ್ಮದಿನಾಚರಣೆಯ ಹರ್ಷದಲ್ಲಿ ಪಾಲ್ಗೊಂಡು ವಿವೇಕ್ ವಾಲಿಯವರಿಗೆ ಕೇಕ್ ತಿನ್ನಿಸಿ ಹೂಗುಚ್ಛ ಉಡುಗೊರೆಯನ್ನು ನೀಡುವ ಮೂಲಕ ಶುಭ ಕೋರಿದರು. ಬೀದರ್ ನಗರದ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಉದ್ದಿಮೆದಾರರಾದ ಯುವ ಉತ್ಸಾಹಿ ವಿವೇಕ್ ದೀಪಕ್ ವಾಲಿಯವರ 27ನೇ ಜನ್ಮದಿನವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಭಿಷೇಕ್ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಸೋಮಶೇಖರ್ ಪಾಟೀಲ್ ಹುಮ್ನಾಬಾದ್, ಸಂಗಮೇಶ್ ಪಾಟೀಲ್ ಹುಮ್ನಾಬಾದ್, ಪತ್ರಕರ್ತರಾದ ಸದಾನಂದ ಜೋಶಿ, ಮಲ್ಲಿಕಾರ್ಜುನ್ ಮರ್ಕಲೆ, ನಾಗಶೆಟ್ಟಿ ಧರಂಪುರ್, ಶರದ್ ಘಂಟೆ, ಮಹೇಶ್ ಸಜ್ಜನ್, ಶರಣು ಸ್ವಾಮಿ, ಬೀದರ್ ಮಾರುತಿ, ಮಾಣಿಕಪ್ಪ ಖಾಶೆಂಪುರ್, ರಾಜು ಖಾಶೆಂಪುರ್, ಸಂಜು ಖಾಶೆಂಪುರ್, ಬೀದರ್ನ ಡಿವೈಎಸ್ಪಿ ಬಸವೇಶ್ವರ್ ಹೀಜಾ, ಸಿಪಿಐ ಅಲಿಸಾಬ್, ಜನವಾಡ ಪೊಲೀಸ್ ಠಾಣೆಯ ಪಿಎಸ್ಐ ವಾಸವಿ, ಟೈಮ್ಸ್ನ ದತ್ತು ದಾಚಿಪಲ್ಲಿ, ಹಣಮಂತ್ ಕಮಲ್ ಟೈಮ್ಸ್ನ ಮೊಬೈಲ್, ಸಪ್ನ ಗ್ರೂಪ್ನ ಚಂದ್ರಶೇಖರ್ ವಿ ಪಾಟೀಲ್, ಜ್ಞಾನಸುಧ ವಿದ್ಯಾಲಯದ ಆಡಳಿತಾಧಿಕಾರಿಗಳಾದ ಮುನೀಶ್ ಲಾಖಾ, ಔರಾದ್ನ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಅನಿಲ್ ಗುಂಡಪ್ಪ ಚಿಲ್ಲರ್ಗಿ, ಬಾಬರೋ ಮಲ್ಕಾಪುರ್, ಸುಧೀರ್ ಕಾಡಾದಿ ಹುಲ್ಸೂರ್, ಚಂದ್ರಕಾಂತ್ ಕಾಡಾದಿ, ಶಶಿ ಶೆಟ್ಕಾರ್, ಅಶೋಕ್ ಕಂದಗುಳ್, ಆಕಾಶ್ ಪಾಟೀಲ್ ಐಸ್ಪುರ್, ಜೀರಾ ವಾಟರ್, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಶ್ರೀಮಂತ ಸಪಾಟೆ, ಪ್ರಭು ಗಂಗ್ಶೆಟ್ಟಿ ಖಾನಾಪುರ್, ಮನೋಹರ್ ದಂಡೆ, ಬಸವಪುತ್ರ ನಾಗೇಶ್, ಆರ್ ಸಂಜು ವಿಜಯಕುಮಾರ್, ಬಸವರಾಜ್, ರವಿಕುಮಾರ್, ರಾಜ್ಕುಮಾರ್, ಮಾಧವ್ ಕುಲಕರ್ಣಿ, ಬಿರ್ಶೆಟ್ಟಿ ಮಾಳ್ಗೆ, ಮಾರುತಿ ಮಾಳ್ಗೆ, ಸ್ವಾಮಿ, ಅಶೋಕ್, ಸಂಗಮೇಶ್, ಬಸವರಾಜ್, ಬೀದರ್ ನಗರದ ಒಪ್ಪೋ ಮೊಬೈಲ್ ಉಪ ವಿತರಕರು, ಅಂಗಡಿದಾರರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ಅವರಿಗೆ ಶುಭವನ್ನು ಕೋರಿದರು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುವ 29 ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚಿನ್ನಮ್ಮ, ವಾಜಪೇಯಿ ವಸತಿ ಶಾಲೆಗಳು ಹಾಗೂ ಇಂದಿರಾಗಾಂಧಿ ವಸತಿ ಶಾಲೆಗಳ ಮಕ್ಕಳ ಬರಹ ಶುದ್ಧವಾಗಿರಬೇಕು ಎಂಬ ದಿಸೆಯಿಂದ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದ ಕೈಬರಹ ಸ್ಪರ್ಧೆ ಏರ್ಪಡಿಸಲಾಗಿದೆ. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಈ ಮೂರು ವಿಷಯಗಳಿಗೆ ಅನ್ವಯಿಸುತ್ತದೆ. ಇದರಲ್ಲಿ ಉತ್ತೀರ್ಣರಾದವರಿಗೆ ವಿಭಾಗ ಮಟ್ಟಕ್ಕೆ ಆಯ್ಕೆ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಮತ್ತೊಂದು ಸ್ಪರ್ಧೆ ಆಯೋಜಿಸಲಾಗುವುದು. ಅಷ್ಟೇ ಅಲ್ಲದೆ ವಿಭಾಗ ಮಟ್ಟದಲ್ಲಿ ಆಯ್ಕೆಯಾದ ಮೂವರು ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ಕಳುಹಿಸಲಾಗುವುದು ಹಾಗೂ ಅಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 100 ರೂಪಾಯಿ ಸಹಾಯಧನ ನೀಡುವುದರ ಜೊತೆಗೆ ಅಂಥ ವಿದ್ಯಾರ್ಥಿಗಳ ಕೈಬರಹದಲ್ಲಿಯೇ ಪತ್ರಿಕೆಯನ್ನು ನಡೆಸುವ ಧ್ಯೇಯ ಉದ್ದೇಶ ಹೊಂದಲಾಗಿದೆ ಎಂದು ಕರ್ನಾಟಕ ವಸತಿ ನಿಲಯ ಶಿಕ್ಷಣ ಸಂಸ್ಥೆ ಸಂಘದ ಜಿಲ್ಲಾ ಸಮನ್ವಯ ಅಧಿಕಾರಿ ಶರಣಪ್ಪ ಅವರು ಮಾತನಾಡಿ ತಿಳಿಸಿದರು. ವಾಜಪೇಯಿ ವಸತಿ ಶಾಲೆಗಳು ಹಾಗೂ ಇಂದಿರಾಗಾಂಧಿ
ವಸ್ತಿ ಶಾಲೆ ಇವುಗಳ ಮಕ್ಕಳ ಶುದ್ಧ ಬರಹ ಚೆನ್ನಾಗಿರಬೇಕು, ಅದಕ್ಕಾಗಿ ಫಲಿತಾಂಶ ಹೆಚ್ಚಳವಾಗಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು ಅಂತಕ್ಕಂಥ ದೃಷ್ಟಿಯಿಂದ ಇಡೀ ಕರ್ನಾಟಕ ತುಂಬ ಇವತ್ತಿನ ದಿವಸ ಜಿಲ್ಲಾ ಮಟ್ಟದ ಕೈಬರವ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತೇವೆ. ಇದು ಕನ್ನಡ, ಇಂಗ್ಲೀಷ್, ಹಿಂದಿ ಮೂರು ವಿಷಯಗಳಿಗೆ ಅನ್ವಯಿಸುತ್ತದೆ. ಈ ಇದರಲ್ಲಿ ಪಾಸಾಗಿರ್ತಕ್ಕಂಥ ಮಕ್ಕಳನ್ನು ವಿಭಾಗ ಮಟ್ಟಕ್ಕೆ ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಸ್ಪರ್ಧೆಯನ್ನು ನಾವು ಮುಂದಿನ ಹಂತದಲ್ಲಿ ನಡೆಸ್ತಾ ಇದ್ದೀವಿ. ನಂತರದಲ್ಲಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿರತಕ್ಕಂಥ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿರತಕ್ಕಂಥ ಮೂರು ಮಕ್ಕಳನ್ನು ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿಕೊಂಡು ಅಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ. ಈ ಹಂತಗಳನ್ನು ದಾಟಿರ್ತಕ್ಕಂಥ ಮಕ್ಕಳಿಗೆ ಪ್ರತಿ ತಿಂಗಳು 100 ರೂಪಾಯಿ ಸಹಾಯಧನವನ್ನು ಕೊಡೋದ್ರ ಜೊತೆಗೆ ಅವರ ಕೈ ಬರಹದಲ್ಲಿಯೇ ಒಂದು ಪತ್ರಿಕೆಯನ್ನು ಹೊರಡಿಸಬೇಕು ಅಂತಕ್ಕಂಥ ಒಂದು ದೇಹ ಉದ್ದೇಶ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಇದೆ. ಹಾಗಾಗಿ ಇದನ್ನು ಯಶಸ್ವಿಯಾಗಿ ಇವತ್ತು ನಾವು ನಡೆಸ್ತಾ ಇದ್ದೀವಿ ಅಂತಕ್ಕಂಥ ನಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನನ್ನ ಹೆಸರು ಶರಣಪ್ಪ ಬಿರಾದಾರ್, ಜಿಲ್ಲಾ ಸಮನ್ವಯ ಅಧಿಕಾರಿಗಳು, ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೀದರ್. ಇದು ಸ್ಪರ್ಧೆಯನ್ನು ಕಿತ್ತೂರು ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಜನ್ವಾಡದಲ್ಲಿ ಮಾಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಎಸ್ಎನ್ ಸಿದ್ದರಾಮಪ್ಪ ಅವರಿಂದ ಜಿಲ್ಲಾ ವಾರ್ತಾ ಇಲಾಖೆಯ ಕಚೇರಿ ಸಭಾಂಗಣದಲ್ಲಿ ಪತ್ರಕರ್ತರೊಂದಿಗೆ ನಡೆದ ಮಾತುಕತೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ವತಿಯಿಂದ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪ್ರದಾನ ಸಮಾರಂಭ. ದಿವಂಗತ ಸಂಜಯ್ ಕುಮಾರ್ ಎಸ್ ದುಬಲ್ಗುಂಡೆ ಅವರ ಸ್ಮರಣಾರ್ಥ ಅಂಗವಾಗಿ ರಾಜ್ಯ ಮಟ್ಟದ ಮುಕ್ತ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸಾಧಕರೊಂದಿಗೆ ಮುಖಾಮುಖಿ ಕಾರ್ಯಕ್ರಮ ಮತ್ತು ಪುಸ್ತಕ ಲೋಕಾರ್ಪಣೆ ಸಮಾರಂಭ. ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಯುವ ಉದ್ದಿಮೆದಾರರಾದ ವಿವೇಕ್ ವಾಲಿ ಅವರ 27ನೇ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಣೆ. ಕರ್ನಾಟಕ ವಸತಿ ನಿಲಯ ಶಿಕ್ಷಣ ಸಂಸ್ಥೆ ಸಂಘದ ವತಿಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳಲ್ಲಿ ಜಿಲ್ಲಾ ಮಟ್ಟದ ಕೈಬರಹ ಸ್ಪರ್ಧೆ ಆಯೋಜನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರವಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.